ಕೊರಗರು ಖಂಡಿತವಾಗಿಯೂ ಈ ನೆಲದ ಮಕ್ಕಳು. ಆದಿ ಮಾನವರು ಸುಮಾರು 40,000 ವರ್ಷಗಳ ಹಿಂದೆ ದಕ್ಷಿಣ ಆಫ್ರಿಕಾದಿಂದ ಬಂದಿರುವಂತದ್ದು. ದ್ರಾವಿಡರು, ದಕ್ಷಿಣ ಭಾರತದ ದ್ರಾವಿಡರು, ಎಲ್ಲ ದ್ರಾವಿಡರು, ಅದು ಕೊರಗರು ಅಂತೇಳಿ ಅಲ್ಲ, ಇಡೀ ದ್ರಾವಿಡ ಸಮುದಾಯವೇ ದಕ್ಷಿಣ ಆಫ್ರಿಕಾದಿಂದ ಬಂದಿರುವಂತದ್ದು. 40,000 ವರ್ಷಗಳ ಹಿಂದೆ, ಆದಿಮಾನವನ ಕಾಲದಿಂದ 200,000 ಹಿಂದೆ ಆದಿಮಾನ ಇದ್ಯಾವುದೋ ಜೀವ ಜಂತುಗಳು ಈ ಭೂಮಿ ನೆಲದ ಮೇಲೆ ಹುಟ್ಟಿತ್ತು ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ, ಭೂಗೋಳ ವಿಜ್ಞಾನಿಗಳು ಹೇಳ್ತಾರೆ. ಅದು ಬಿಡುವ, ಈಗ ಅವತ್ತಿನಿಂದ ಇವತ್ತಿನವರೆಗೆ ಕೊರಗರು ಈ ನೆಲದಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ, ಹೇಗೆಲ್ಲ ಜೀವಿಸ್ತಾ ಇದ್ದಾರ, ಅದೆಲ್ಲ ಇವತ್ತು ಏನು ಒಂದೇ ಗಾಳಿಗೆ ಹಾರಿ ಹೋಗ್ತಾ ಇದೆ, ಒಂದೇ ಗಾಳಿಗೆ ಹಾರಿ ಹೋಗ್ತಾ ಇದೆ. ಕೊರಗರ ಭಾಷೆ ಆಗಲಿ, ಕೊರಗರ ಸಂಸ್ಕೃತಿ ಆಗಲಿ, ಕೊರಗರ ಲಕ್ಷಣಗಳಾಗಲಿ, ದೈಹಿಕ ಅಥವಾ ಮಾನಸಿಕವಾದ ಈ ಲಕ್ಷಣಗಳು ಸಮೇತ ಇವತ್ತು ಈ ನೆಲದಿಂದ, ಈ ಕೊರಗರ ಸಮುದಾಯದಿಂದ ಹಾರಿ ಹೋಗ್ತಾ ಇದೆ. ಯಾಕಂತೇಳಿದ್ರೆ ಆ ಗಾಳಿ, ಆ ಪರಿವರ್ತನೆ ಅಥವಾ ಅಭಿವೃದ್ಧಿ ಅಥವಾ ಆಧುನೀಕರಣದ ಗಾಳಿ ಎಲ್ಲವನ್ನು ಗುಡಿಸಿ ಹಾಕ್ತಾ ಇದೆ. ತುಂಬ ಬೇಸರ ಆಗುವಂಥದ್ದು, ಇವತ್ತು ನಮ್ಮ ಮಕ್ಕಳಿಗೆ ನಾವು ನಮ್ಮ ಮನೆಯಲ್ಲಿ ಭಾಷೆಯನ್ನು ಹೇಳಿಕೊಡ್ತಾ ಇಲ್ಲ. ಎಲ್ರಿಗೀಗ ನಿಮಗೆ ಗೊತ್ತಿರುವವರಿಗೆ ಗೊತ್ತಿರ್ಬೋದು, ಕೊರಗ ಸಮುದಾಯದಲ್ಲಿ ಇವತ್ತು ಕೇವಲ 25% ಮಾತ್ರ ಜನ ಕೊರಗ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ. 100% ಜನ ಮಾತ್ರ ಕೊರಗ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ, ಉಳಿದವರು ತುಳು ಮಾತಾಡ್ತಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಒಂದು ಸರಿ, ಅದನ್ನು ಪತ್ರಿಕೆಗಳಲ್ಲಿ ಬರೀ ಕೊರಗರೆ ಕೊರಗ ಭಾಷೆಯನ್ನು ಮಾತಾಡಿದರೆ ಕೊರಗರಿಗೆ ಕನ್ನಡ ಭಾಷೆ ಉಚ್ಚಾರಣೆಗೆ ಕಷ್ಟ ಆಗ್ತದೆ ಏನು ಅಂತ ಒಂದು ಕಾರಣ. ಕೊರಗ ಭಾಷೆಯನ್ನೇ ಮಾತಾಡ್ತಾ ಇದ್ದವರಿಗೆ ಬೇರೆ ಭಾಷೆಗಳ ಉಚ್ಚಾರಣೆ ಕಷ್ಟ ಆಗ್ತದೆ ಅಂತ ಹೇಳುವುದು ಅದು ತಪ್ಪು ಕಲ್ಪನೆ, ಸರಿಯಾದುದಲ್ಲ. ಕೊರಗರ ಭಾಷೆ ಮಾತಾಡಿದವರು ಕೂಡ ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು, ಕನ್ನಡದಲ್ಲಿ ಮಾತಾಡ್ಬೋದು, ಏನು ಸಮಸ್ಯೆ ಏನಿಲ್ಲ. MA MCOM ಮಾಡಿದವರು ಕೊರಗ ಭಾಷೆಯಲ್ಲೇ ಮಾತಾಡ್ತಿದ್ದವರು, ಈಗ ಕೊರಗರು ಕಲಿತವರಿದ್ದಾರೆ, MA MCOM ಮಾಡಿದ PhD ಮಾಡಿದವರು ಇದ್ದಾರೆ, ಅವರು ಕೂಡ ಕೊರಗ ಭಾಷೆಯನ್ನು ಮಾತಾಡಿದವರು. ಹಾಗಾಗಿ ಕೊರಗ ಭಾಷೆ ಮಾತಾಡಿದವರಿಗೆಲ್ಲ ಬೇರೆ ಭಾಷೆಗಳು ಕಷ್ಟ ಆಗ್ತದೆ, ಉಚ್ಚಾರಣೆ ದೋಷ ಆಗ್ತದೆ ಅಂತ ಹೇಳುವಂಥದ್ದು ಶುದ್ಧ ತಪ್ಪು, ಸರಿಯಾದಂಥ ಕ್ರಮ ಅಲ್ಲ. ಸೊ ನಾವು ನಮ್ಮ ಭಾಷೆಯನ್ನು ಮಕ್ಕಳಿಗೆ ಕಲಿಸಬೇಕು, ಮಕ್ಕಳದನ್ನು ಮಾತಾಡಬೇಕು, ಅದು ಉಳಿಬೇಕು, ಬೆಳಿಬೇಕು. ಬರೇ ಭಾಷೆ ಅಲ್ಲ, ಇವು ನಮ್ಮ ಕುಲಕಸುಬು. ಇವತ್ತು ಕುಲಕಸುಬಿನ ಬಗ್ಗೆ ನಮ್ಮ ಅಸ್ಮಿತೆಯನ್ನು ತೋರಿಸುವಂಥದ್ದು, ಬುಟ್ಟಿ ಮಾಡುವಂಥದ್ದು, ಇವತ್ತು ಅದಕ್ಕೆ ಬೆಲೆಯೇ ಇಲ್ಲ. ನಾವು ಬುಟ್ಟಿ ಮಾಡಿದರೆ ಹೆರಿಗೆ ಮಾಡಿದ್ದೇವೆ, ಬಟ್ಟೆ ಮಾಡ್ತೇವೆ, ತಟ್ಟಿ ಗುಡುಪು ಮಾಡ್ತೇವೆ, ಅದಕ್ಕೆ ಕೆಲವು ಪರಿಕರಗಳ ಹೆಸರು ಹೇಳಿದರು, ಅದೆಲ್ಲ ಮಾಡ್ತೇವೆ. ಆದರೆ ಅದಕ್ಕೆ ಇವತ್ತು ಬೆಲೆ ಇಲ್ಲ. ಯಾಕಂತೇಳಿದ್ರೆ ಇವತ್ತು ಅದರ ಜಾಗವನ್ನು ಫೈಬರ್, ರಬ್ಬರ್, ಪ್ಲಾಸ್ಟಿಕ್ ಇವೆಲ್ಲ ಆಕ್ರಮಿಸಿಕೊಂಡಿದೆ. ಗೊಬ್ಬರ ಕೃಷಿಕರೇ ಇಲ್ಲ, ಕೃಷಿಕರಿದ್ದರೂ ಕೂಡ ಅದೇ ಗೊಬ್ಬರ ಬರಲಿಕ್ಕೆ ಪ್ಲಾಸ್ಟಿಕ್ ಬಟ್ಟೆ ಬರ್ತದೆ, ರಬ್ಬರ್ ಬಟ್ಟೆ ಬರ್ತದೆ. ಅನ್ನ ಬಸಿದವರು ಅದಕ್ಕೆ ಬೇಕಾದಂಥ ಪ್ಲಾಸ್ಟಿಕ್ನ ಪರಿಕರಗಳನ್ನು ತಟ್ಟಿಗಳು ಉಪಯೋಗ ಮಾಡುವುದಿಲ್ಲ, ಇವತ್ತು ಸಿಬ್ಬವನ್ನು ಬಳಸುವುದಿಲ್ಲ, ಅದರ ಬದಲಿಗೆ ಪ್ಲಾಸ್ಟಿಕ್ನ ಅದನ್ನು ಬಳಸ್ತಾರೆ. ಈ ರೀತಿ ಕುಲಕಸುಬಿನ ಕಚ್ಚಾ ಸಾಮಗ್ರಿಗಳು ಕೂಡ ಇಲ್ಲ. ಇವತ್ತು ಕಚ್ಚಾ ಸಾಮಗ್ರಿಗಳನ್ನು ಕಡಿಲಿಕ್ಕೆ ಹೋಗುವುದು ಇವತ್ತು ಕಷ್ಟ. ಯಾಕಂದ್ರೆ ಅರಣ್ಯ ಇಲಾಖೆಗೆ ಹೋಗಬೇಕು, ಅರಣ್ಯ ಇಲಾಖೆಯವರ ಪರ್ಮಿಷನ್ ಬೇಕು, ಅವರು ಅನುಮತಿ ಕೊಡುವುದಿಲ್ಲ, ಫಾರೆಸ್ಟ್ ಅನುಮತಿ ಕೊಡುವುದಿಲ್ಲ ಫಾರೆಸ್ಟ್ಗೆ ಹೋಗುವುದಕ್ಕೆ. ಪಟ್ಟ ಜಾಗಕ್ಕೆ ಹೋದರೆ ಇವತ್ತು ಎಲ್ಲ ಇರುವುದು 10 ಸೆನ್ಸು 15 ಸೆನ್ಸ್ ಜಾಗ, ಅವರೆಲ್ಲ ಬಿಡ್ತಾರೆ ನಮ್ಮನ್ನು, ಅದನ್ನೆಲ್ಲ ಕಡಿಲಿಕ್ಕೆ ಬಿಡಲು ಎಳಿಲಿಕ್ಕೆ ಬಿಡ್ತಾರ. ಬೂರ್ಕಡ್ಪರೆ ಬುಡ್ಬುಜರ್ ಅಂಚದು ಇನ್ನು ಬೂರ್ದ ಸಮಸ್ಯೆ ಉಂಡು, ಮಾರ್ಕೆಟ್ದ ಸಮಸ್ಯೆ ಉಂಡು. ಈ ಎಲ್ಲ ಕಾರಣಗಳಿಗೆಂದಾಗಿ ಇವತ್ತು ಕೊರಗರ ಕುಲಕಸುಬು ಕೂಡ ನಾಶ ಆಗ್ತಾ ಇದೆ. ಭಾಷೆ ಒಂದು ಕಡೆ ಹೋಯಿತು, ಭಾಷೆ ಇನ್ನೊಂದು ಕುಲಕಸುಬು ಇನ್ನು ಹೋಯಿತು. ಇನ್ನು ಇವತ್ತಿನ ಕಾಲಕ್ಕೆ ತಕ್ಕಂತೆ ನಮ್ಮ ಬಟ್ಟೆಗಳು, ಉಡುಪುಗಳು, ತೊಡುಪುಗಳು ಕೂಡ ಬದಲಾಗಿದೆ. ಹಿಂದೆ ಅನಿವಾರ್ಯತೆ ಇತ್ತು, ಆ ರೀತಿಯ ಬದುಕು ಅನಿವಾರ್ಯ ಇತ್ತು, ಆ ರೀತಿಯ ಬಟ್ಟೆಗಳಿತ್ತು. ಇವತ್ತೆಲ್ಲರೂ ಪ್ಯಾಂಟ್ ಶರ್ಟ್ ಹಾಕುವಂಥ ಕಾಲ ಬಂದಿದೆ. ಅಂತೂ ಕೊರಗರ ಈ ಒಂದು ಐಡಿ, ಈ ಅನನ್ಯತೆ ಎಂಬುದೊಂದು ಮಾಯ ಆಗಿದೆ, ಇವತ್ತು ಯಾವುದು ಉಳಿದಿಲ್ಲ. ಕೊರಗರ ಉಪಭಾಷಿಕರ ಬಗ್ಗೆ ಸರ್ ಹೇಳಿದರು, ನಮಗೆಲ್ಲ ಗೊತ್ತಿದೆ ಕೊರಗರಲ್ಲಿ ಒಬ್ಬರು ಅರಸ ಇದ್ದ ಅಂತೇಳಿ. ಅದರ ಬಗ್ಗೆ ಒಂದು ಪ್ರಾತ್ಯಕ್ಷತೆಯನ್ನು ಮಾಡಲಿಕ್ಕಿದ್ದೇವೆ, ನಾವು ಈಗ ತೋರಿಸ್ತೇವೆ, ಒಂದು ಒಬ್ಬ ಉಪಭಾಷಿಕನನ್ನು ತೋರಿಸ್ತೇವೆ.
ಸುಮಾರು 450ನೇ ಇಸವಿ 450ನೇ ಇಸವಿ 1000 ಕೂಡ ಅಲ್ಲ, 450ನೇ ಇಸವಿ ಸಂದರ್ಭದಲ್ಲಿ ಕದಂಬರ ವಂಶದ ವಂಶ ಆಳ್ವಿಕೆ ಮಾಡುತ್ತಿದ್ದಂತ, ರಾಜ್ಯ ವಿಸ್ತರಣೆ ಮಾಡುತ್ತಿದ್ದಂತ ಆ ಸಂದರ್ಭ ಮಯೂರ ವರ್ಮನ ಕಾಲ. ಆ ಕಾಲದಲ್ಲಿ ಘಟ್ಟದ ಮೇಲೆ ಅಂದ್ರೆ ಶಿವಮೊಗ್ಗ, ಇವತ್ತಿನ ಶಿವಮೊಗ್ಗ ಜಿಲ್ಲೆ ಅನಂತಪುರ ಜಿಲ್ಲೆ, ಅಲ್ಲಿ ಹುಟ್ಟಿದಂತಹ ಒಬ್ಬ ಹುಭಾಷಿಕ ದಂಡೆತ್ತಿ ಅಲ್ಲ ಅವ ಇಲ್ಲಿನ ಕೊರಗರನ್ನು ನೋಡಲಿಕ್ಕೆ. ಯಾಕಂತ ಹೇಳಿದ್ರೆ ಮೊದಲೆಲ್ಲ ಗೊತ್ತಿರ್ಬೇಕು ಎಲ್ರಿಗೂ, ಎಲ್ಲ ಇಡೀ ನಾಡು ಈ ಪಶ್ಚಿಮ ಘಟ್ಟದ ಕೆಳಗಿನ ಇಡೀ ಪ್ರದೇಶ ಎಂಜಿನ ಮಾತನಲ್ಲ ಕೊರಗೇರಿ ಅಳಿಯೊಂದು ಪುನವು ಸಂತಾನ ನಾಶ ಒಂದು ಪುನವು ಇನಿಕ್ಕಲ ಮುಂದುವರಿದು ಇನಿಕ್ಕಲ ಬಂಡ ಇತ್ತೆ ಮಾತು ಜಾಸ್ತಿ ಜನತನು ಸಹಿಯೊಂದಿರಲಿಲ್ಲ. ಕಾರಣ ಎಂಜಿನ ಅನ್ನು ಗೊತ್ತಿ ಗುಟ್ಟು ಮಲ್ಪನ ವಿಷಯದ ನಮ್ಮ ಇಟ್ಟು ಕುಡಿತದ ಅಂಚಿನ ಅಭ್ಯಾಸ.